हेलो फ्रेंड्स, वेलकम टू माय चैनल. आई एम जोय शेट्टी. सो नान तुंबा दिवसदिंद नानु ट्यूटोरियल्स पोस्ट ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ. ಅಂಡ್ ಏನೇ ಡೌಟ್ಸ್ ಇದ್ರು ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ ಅಂತ ಹೇಳ್ತೀನಿ, ಅಂಡ್ ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳಿರ್ತೀನಿ. ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅಂಡ್ ಪೋಸ್ಟ್ ಮಾಡ್ತಾ ಇದ್ದೀರಾ, ಐ ಆಮ್ ರಿಪ್ಲೈಂಗ್ ಫಾರ್ ದೆಮ್. ಅಂಡ್ ತುಂಬಾ ಜನ ಕೇಳಿದಾರೆ ನನಗೆ ಅಕೋಸ್ಟಿಕ್ ಗಿಟಾರ್ ಪರ್ಚೇಸ್ ಮಾಡಬೇಕಾ ಅಥವಾ ಎಲೆಕ್ಟ್ರಿಕ್ ಗಿಟಾರ್ ಪರ್ಚೇಸ್ ಮಾಡಬೇಕಾ ಅಂತ. ಸೊ ಅಕೋಸ್ಟಿಕ್ ಗಿಟಾರ್ ಬಂದ್ಬಿಟ್ಟು ಹೀಗಿರುತ್ತೆ. ಬೇಸಿಕಲಿ ಎಲ್ಲ ನೋಡಿರ್ತೀರ, ಅಕೋಸ್ಟಿಕ್ ಗಿಟಾರ್ ಅಂಡ್ ಎಲೆಕ್ಟ್ರಿಕ್ ಗಿಟಾರ್ ಎರಡು ನೋಡಿರ್ತೀರಾ. ಅಂಡ್ ಅಕೋಸ್ಟಿಕ್ ಗಿಟಾರ್ ಹೀಗೆ ಕಾಣಿಸುತ್ತೆ, ಅಂಡ್ ಎಲೆಕ್ಟ್ರಿಕ್ ಗಿಟಾರ್ ಎಲೆಕ್ಟ್ರಿಕ್ ಗಿಟಾರ್ ಹೀಗೆ ಬರುತ್ತೆ. ಓಕೆ, ಎಲೆಕ್ಟ್ರಿಕ್ ಗಿಟಾರ್ ಬಂದ್ಬಿಟ್ಟು ಹೀಗೆ ಬರುತ್ತೆ. ಓಕೆ, ನಾನು ಗಿಟಾರ್ ಅಂತ ತಗೊಂಡ್ರೆ ಐ ವುಡ್ ಲೈಕ್ ಟು ಡಿವೈಡ್ ಇಂಟು ಟೂ ಪಾರ್ಟ್ಸ್. ಒನ್ ಈಸ್ ಪ್ಲೇಯಿಂಗ್ ಕಾರ್ಡ್ಸ್ ಅಂಡ್ ಸ್ಟ್ರಮ್ಮಿಂಗ್, ಅಂಡ್ ಅನದರ್ ಒನ್ ಈಸ್ ಪ್ಲೇಯಿಂಗ್ ಲೀಡ್ಸ್ ಅಂಡ್ ಸೋಲೋಸ್. ಓಕೆ, ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ವರ್ಡ್ಸ್ ಬಗ್ಗೆ ಏನೋ ಐಡಿಯಾ ಇರೋದಿಲ್ಲ, ಅಂಡ್ ನಾನು ಇದನ್ನು ಸಿಂಪ್ಲಿಫೈ ಮಾಡೋಕೆ ಇಷ್ಟಪಡ್ತೀನಿ. ಪ್ಲೇಯಿಂಗ್ ಕಾರ್ಡ್ಸ್ ಅಂಡ್ ಸ್ಟ್ರಮ್ಮಿಂಗ್. ಓಕೆ, ನೀವು ರಘು ದೀಕ್ಷಿತ್ ನೋಡಿರ್ತೀರ, ಎಲ್ಲರೂ ನೋಡಿರ್ತೀರ, ಆಲ್ಮೋಸ್ಟ್ ರಘು ದೀಕ್ಷಿತ್ ಸರ್ನ ನೋಡಿರ್ತೀರ. ಅಂಡ್ ಹಿ ವಿಲ್ ಬಿ ಜಸ್ಟ್ ಪ್ಲೇಯಿಂಗ್ ಗಿಟಾರ್ ಅಂಡ್ ಹಿ ವಿಲ್ ಬಿ ಸಿಂಗಿಂಗ್. ಓಕೆ, ಅವ್ರು ಅದರಲ್ಲಿ ಕಾರ್ಡ್ಸ್ ಪ್ಲೇ ಮಾಡ್ತಾ ಇರ್ತಾರೆ, ಅಂಡ್ ಹಿ ವಿಲ್ ಬಿ ಸ್ಟ್ರಮ್ಮಿಂಗ್ ಲೈಕ್ ದಿಸ್. ನಾನು ಇನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಏನಂತ ಡೀಟೇಲ್ ಆಗಿ ಹೇಳ್ತೀನಿ. ಅದರಲ್ಲಿ ನೀವು ನೋಡಿದಾಗ ಈ ತರ ಗಿಟಾರ್ನ ಯೂಸ್ ಮಾಡಿರ್ತಾರೆ ಅವರು. ಓಕೆ, ಅಂಡ್ ಸೇಮ್ ಅವ್ರದೇ ಬ್ಯಾಂಡಲ್ಲಿ ಅವ್ರ ಪಕ್ಕದಲ್ಲಿ ಇರ್ತಾರೆ ಒಬ್ರು, ಅಂಡ್ ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಬಟ್ ಹಿ ವಿಲ್ ಬಿ ಪ್ಲೇಯಿಂಗ್ ಎಲೆಕ್ಟ್ರಿಕ್ ಗಿಟಾರ್. ರೈಟ್, ಎಲೆಕ್ಟ್ರಿಕ್ ಗಿಟಾರ್ ನಿಮ್ಗೆ ವೀಡಿಯೋಸ್ ಬೇಕಂದ್ರೆ ನಿಮ್ಮ ಎಲ್ಲ ಐ ಬಟನ್ ಬರ್ತಾ ಇರುತ್ತೆ, ಯು ಕ್ಯಾನ್ ಚೆಕ್ ದ ಎಲೆಕ್ಟ್ರಿಕ್ ಗಿಟಾರ್. ಓಕೆ, ದೆನ್ ನೆಕ್ಸ್ಟ್ ಬರುತ್ತೆ ಬಜೆಟ್. ಎಲ್ಲ ನೋಡ್ತಾರೆ ಬಜೆಟ್. ಓಕೆ, ಬಜೆಟ್ ಫ್ರೆಂಡ್ಲಿ ಗಿಟಾರ್ಸ್ ಅಂದ್ರೆ ಮೋಸ್ಟ್ಲಿ ಅಕೋಸ್ಟಿಕ್ ಅಲ್ಲಿ ಸಿಗುತ್ತೆ ನಿಮಗೆ ಬಜೆಟ್ ಫ್ರೆಂಡ್ಲಿ ಗಿಟಾರ್ಸ್. ಮೇ ಬಿ ಅರೌಂಡ್ ಫ್ರಮ್ 2000 ಆರ್ 3000 ಇಂದ ಸ್ಟಾರ್ಟ್ ಆಗ್ತದೆ ಅಮೆಝಾನ್ ನಾನು ನೋಡಿರೋ ಪ್ರಕಾರ. ಅಂಡ್ ಎಲೆಕ್ಟ್ರಿಕ್ ಗಿಟಾರ್ಸ್ ಆರ್ ಲಿಟಲ್ ಬಿಟ್ ಕಾಸ್ಟ್ಲಿ, ಸ್ವಲ್ಪ ಕಾಸ್ಟ್ಲಿ ಎಲೆಕ್ಟ್ರಿಕ್ ಗಿಟಾರ್ಸ್. ಓಕೆ, ಬಟ್ ದೇ ಆರ್ ವರ್ತಿ. ಅಂಡ್ ನಾನು ಹೇಳ್ದಂಗೆ ಇಟ್ ಈಸ್ ನಾಟ್ ಫಿಕ್ಸ್ಡ್. ಸ್ಟ್ರಮ್ಮಿಂಗ್ ಅಂದ್ರೆ ಇದಕ್ಕೆ ಸ್ಟ್ರಮ್ಮಿಂಗ್ ಅಂದ್ರೆ ಫಿಕ್ಸ್, ಅಂಡ್ ಲೀಡ್ಸ್ ಆರ್ ಫಿಕ್ಸ್ಡ್ ಫಾರ್ ದಿಸ್. ನಾಟ್ ಲೈಕ್ ದಟ್, ಯು ಕ್ಯಾನ್ ಪ್ಲೇ ಲೀಡ್ಸ್ ಇವನ್ ಇದರಲ್ಲೂ ಲೀಡ್ಸ್ ಪ್ಲೇ ಮಾಡ್ಬೋದು ನೀವು. ಓಕೆ, ಇದರಲ್ಲೂ ಲೀಡ್ಸ್ ಪ್ಲೇ ಮಾಡ್ಬೋದು, ಅಂಡ್ ಇದರಲ್ಲಿ ಸ್ಟ್ರಮ್ಮಿಂಗ್ ಮಾಡ್ಬೋದು, ಅಂಡ್ ಇದರಲ್ಲೂ ಅಷ್ಟೇ ಇದರಲ್ಲೂ ಸ್ಟ್ರಮ್ಮಿಂಗ್ ಮಾಡ್ಬೋದು, ಅಂಡ್ ಇದರಲ್ಲೂ ಲೀಡ್ಸ್ ಪ್ಲೇ ಮಾಡ್ಬೋದು. ಓಕೆ, ಜಸ್ಟ್ ಹ್ಯಾವ್ ಟು ದೋಸ್ ಟು ಕಾನ್ಸೆಪ್ಟ್ಸ್. ಅಂಡ್ ಎಲೆಕ್ಟ್ರಿಕ್ ಗಿಟಾರ್ ಪರ್ಚೇಸ್ ಮಾಡಿ ಅಂದ ತಕ್ಷಣ ದೇ ವಿಲ್ ಬಿ ಇನ್ನೊಂದು ಕ್ವಶನ್ ರೈಸ್ ಮಾಡುತ್ತೆ, ಬ್ರೋ ಎಲೆಕ್ಟ್ರಿಕ್ ಗಿಟಾರ್ಗೆ ಆಂಪ್ಲಿಫೈಯರ್ ಬೇಡವಾ ಹಂಗಾರೆ? ಓಕೆ, ದಿಸ್ ಕ್ವಶನ್ ವಿಲ್ ಬಿ ಆಸ್ ಎ ಕ್ವಶನ್ ಇನ್ ದಿಸ್ ವಿಡಿಯೋ. ಓಕೆ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಲೆಕ್ಟ್ರಿಕ್ ಗಿಟಾರ್ಗೆ ಆಂಪ್ಲಿಫೈಯರ್ ಬೇಕಾ ಬೇಡ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಷ್ಟರಲ್ಲಿ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಏನಂದ್ರೆ ಎಲೆಕ್ಟ್ರಿಕ್ ಗಿಟಾರ್ ತಗೊಂಡ್ರೆ ಆಂಪ್ಲಿಫೈಯರ್ ಪರ್ಚೇಸ್ ಮಾಡ್ಬೇಕಾ ಬೇಡ. ಓಕೆ, ದಟ್ ವುಡ್ ಬಿ ಮೈ ಕ್ವಶನ್. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ತುಂಬಾ ಜಾಸ್ತಿ ಹೇಳಕ್ ಹೋಗಲ್ಲ, ಜಸ್ಟ್ ಟು ಕಂಪ್ಯಾರಿಸನ್ಸ್ ಕೊಟ್ಟಿದ್ದೀನಿ ನಿಮಗಷ್ಟೇ. ಅಂಡ್ ನೀವು ಯಾವ ಗಿಟಾರ್ ಪರ್ಚೇಸ್ ಮಾಡಿದ್ರೆ ಅಥವಾ ನಿಮ್ಮ ಹತ್ರ ಯಾವ ಗಿಟಾರ್ ಇದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.